हाय फ्रेंड्स एल्लरिगू नमस्कार वेलकम टू चंदन लॉजिक्स यार चैनल ना सब्सक्राइब मार्कोंडिल्ल प्लीज एल्लरू सब्सक्राइब मार्कोळ्ळि बेल बटन ना ओत्तिबिडि वीडियो अपलोड माडिदागा वीडियो नोटिफिकेशन निमगे बरुत्ते पवन ओडेयर अवरु अवरन्न इंटरव्यू माडिदरिगे तले केट्टु गोबर आगोगिदे अंत नन्न ओपिनियन याकेंतंद्रे ಒಂದು ಮ್ಯಾಟರ್ ಒಂದು ಕಾಂಟ್ರವರ್ಷಿಯಲ್ ವಿಷಯ ಒಂದು ಏನೋ ಒಂದು ಮುಗಿದೋಗಿದೆ ಅಂತ ಅನ್ನೋದನ್ನು ಇವಾಗ ಅದನ್ನು ಕೇಳೋ ಅವಶ್ಯಕತೆ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅದು 2 ವರ್ಷಕ್ಕೆ ಮುಂಚೆ ಮುಗಿದೋಗಿದೆ. ಯಾವುದೋ ಫಸ್ಟ್ ವೇವ್ ಯಾವಾಗ ಮುಗೀತು, COVID-19 ಫಸ್ಟ್ ವೇವ್ ಯಾವಾಗ ಮುಗೀತು, ಅದು ಮುಗಿದ್ಮೇಲೆ ಒಂದು ಹಾಡ್ ಮಾಡಿದ್ರು ಬದಲಾಗು ನೀನು ಅಂತ. ಯಾವುದೋ ಒಂದು ಹಾಡ್ ಮಾಡಿದ್ರು ಅಲ್ಲ, ಎಲ್ಲ ಆರ್ಟಿಸ್ಟ್ಗಳನ್ನೆಲ್ಲ ಹಾಕೊಂಡು ಎಲ್ಲ ಮಾಡೋದು, ದರ್ಶನ್ ಸರ್, ಯಶ್ ಅವರು ಎಲ್ಲರೂ ಮಾಡಿದ್ರು. ಎಲ್ಲರೂ ಮಾಡಿದ್ರು, ಅದರಲ್ಲಿ ಸುದೀಪ್ ಸರ್ ಇರಲಿಲ್ಲ. ಅದರಲ್ಲಿ ನಮ್ಮ ಸುದೀಪ್ ಸರ್ ಇರಲಿಲ್ಲ, ಇನ್ನು ನಮ್ಮ ದರ್ಶನ್ ಸರ್ ಅವರು, ಯಶ್ ಅವರು ಎಲ್ಲರೂ ಇದ್ರು. ಇದಕ್ಕೆ ಇದನ್ನು ಡೈರೆಕ್ಟ್ ಮಾಡಿದ್ದು ಪವನ್ ಒಡೆಯರ್ ಅವರು. ಇದಕ್ಕೆ ಸುದೀಪ್ ಸರ್ ಇರಲಿಲ್ಲ ಅಂತ ಸುದೀಪ್ ಸರ್ ಅಭಿಮಾನಿಗಳು ಎಲ್ಲರೂ ಜಗಳ ಮಾಡಿದ್ರು, ಏನೋ ಕಮೆಂಟ್ ಅಲ್ಲಿ ಬೈಯೋದು ಅದು ಇದೆಲ್ಲ ಮಾಡಿದ್ರು. ಒಂದು ಇದರಲ್ಲಿ ಸುದೀಪ್ ಸರ್ ಅಭಿಮಾನಿಗಳು ಅರ್ಥ ಮಾಡ್ಕೋಬೇಕಾಗಿರೋದಿದೆ, ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಏನೋ ಅವರಿಗೆ ಆ ಟೈಮಲ್ಲಿ ಏನೋ ಬೇರೆ ಕೆಲಸ ಇರ್ಬೋದು, ಏನೋ ಇನ್ನೊಂದೇನೋ ಇರ್ಬೋದು, ಅದರಿಂದ ಮಾಡೋಕ್ಕಾಗಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಆದರೆ ಅಭಿಮಾನಿಗಳಿಗೆ ಬೇಜಾರಾಗಿರೋದ್ರ ತಪ್ಪಿಲ್ಲ, ಯಾಕೆಂದರೆ ಎಲ್ಲರೂ ಇದ್ದಾರೆ, ನಮ್ಮ ಬಾಸ್ ಇಲ್ಲ ಅಂತ ಏನೋ ಒಂದು ಅವರಿಗೆ ಬೇಜಾರಾಗಿ ಹಾಗೇ ಇರುತ್ತೆ, ಅದರಲ್ಲಿ ತಪ್ಪೇನಿಲ್ಲ. ಆದರೆ ಯಾಕೆ ಬಂದಿರಲ್ಲ, ಕರೆದಿರ್ತಾರೋ ಕರೆದಿರಲ್ವೋ ಅನ್ನೋ ಅಂತ ಏನೋ ತಿಳುವಳಿಕೆ ಇದ್ದಿದ್ರೆ ಚೆನ್ನಾಗಿರೋದು, ಬೈಬಾರ್ದಾಗಿತ್ತು, ಕೆಟ್ಟ ಕೆಟ್ಟದಾಗ ಬೈದ್ರು ಅದು ಇದು ಅಂತ ಬೇಜಾರು ಮಾಡ್ಕೊಂಡ್ರೆ. ಆದರೆ ಇವಾಗ ಅದನ್ನು ಮಾತಾಡೋ ಅವಶ್ಯಕತೆ ಇಲ್ಲ ಪಾಪ. ಅವನು ಪವನ್ ಒಡೆಯರ್ ಅವರು ಏನು ಮಾಡೋಕ್ಕಾಗಲ್ಲ, ಆ್ಯಂಕರ್ ಕೇಳ್ತಾರಲ್ಲ ಪ್ರಶ್ನೆ, ಅವ್ರಿಗೆ ತಲೆ ಸರಿ ಇಲ್ಲ ಅನಿಸುತ್ತೆ. ಅದನ್ನು ಕೇಳೋ ಅವಶ್ಯಕತೆ ಏನೈತೆ. ಈಗ ದರ್ಶನ್ ಸರ್, ಸುದೀಪ್ ಸರ್, ಈಗ ದರ್ಶನ್ ಸರ್ ಇದ್ದಾರೆ ಅದರಲ್ಲಿ ಸುದೀಪ್ ಸರ್ ಇಲ್ಲ, ಇದೇ ಬರೋದು. ಯಾಕೆ ಅಂತಂದರೆ ಅವರಿಬ್ಬರಿಗೆ ಅಭಿಮಾನಿಗಳು ಜಾಸ್ತಿ ಇರೋದು, ಪ್ರಾಬ್ಲಮ್ ಬರೋದೇ ಅಲ್ಲಿ. ಈ ಥರ ಪ್ರಶ್ನೆ ಕೇಳಿದಾಗ ಅವ್ರ ಅಭಿಮಾನಿಗಳು ಇವ್ರ ಅಭಿಮಾನಿಗಳು ಜಗಳಾಡ್ಕೋತಾರೆ. ಅಷ್ಟು ಕಾಮನ್ ಸೆನ್ಸ್ ಅನ್ನೋದು ಇಲ್ಲ ಅಂತ ಇಲ್ಲ ಇಲ್ಲ ಅಂತ ನನಗೆ ಅನಿಸಲ್ಲ. ಅತಿ ಬುದ್ಧಿವಂತಿಕೆ ಓಡ್ಸೋಕೆ ಹೋಗ್ತಾರೆ, ಅದರಲ್ಲಿ ಏನೋ ಒಂದು ಸ್ವಲ್ಪ ದುಡ್ಡು ಗಿಟ್ ಮಾಡ್ಕೊಳಕ್ ನೋಡಿ, ವ್ಯೂಸ್ ಜಾಸ್ತಿ ಬರ್ತಾವಲ್ಲ ಅನ್ನೋದಕ್ಕೋಸ್ಕರ ಏನೋ ಒಂದು ವಿಷಯ ಎಳಿಬೇಕು ಎಳಿತಾರೆ. ಇವಾಗ ವಂದೇ ಮಾತರಮ್ಮ ಎಲ್ಲ ಆರ್ಟಿಸ್ಟ್ಗಳನ್ನ ಹಾಕೊಂಡು ಮಾಡಿಸಿದ್ರಪ್ಪ ಗೌರ್ಮೆಂಟ್ ಕಡೆಯಿಂದನೆ, ಅದರಲ್ಲಿ ದರ್ಶನ್ ಸರ್ ಇಲ್ಲ, ಯಶ್ ಇಲ್ಲ, ಯಶ್ ಅವರಿಲ್ಲ, ಯಾರು ಇಲ್ಲ. ಅದಕ್ಕೆ ಇವ್ರದ್ದೇನೋ ಒಂದು ಏನೋ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಬಂದಿಲ್ಲ ಅಂತಲ್ಲ, ಕರೆದಿರ್ತಾರೆ ಆ ಟೈಮಿಗೆ ಬರೋಕ್ಕಾಗಿರಲ್ಲ ಅವರಿಗೆ ಅಷ್ಟೇ. ಅಷ್ಟು ಬಿಟ್ಟರೆ ಯಾರು ಯಾರನ್ನು ಕರಿಬಾರ್ದು ಅಂತೇನಲ್ಲ, ಯಾರು ಯಾರಿಗೂ ಬೇಜಾರು ಮಾಡಬೇಕು ಅನ್ನೋದೇನಲ್ಲ. ಆದರೆ ಈ ಪವನ್ ಒಡೆಯರ್ ಅವ್ರು ಮಾತಾಡ್ಬೇಕಾದ್ರೆ ಒಂದು ಗಮನಿಸ್ತೆ ನಾನು, ಸುದೀಪ್ ಸರ್ ಮೇಲೆ, ಸುದೀಪ್ ಸರ್ ಬಗ್ಗೆ ಮಾತಾಡ್ಬೇಕಾದ್ರೆ ಈಗ ಒಂಥರ ಬೇಜಾರಾಗಿರೋ ಥರ ಮಾತಾಡಿದ್ರು, ದರ್ಶನ್ ಸರ್ ಬಗ್ಗೆ ಮಾತಾಡ್ಬೇಕಾದ್ರೆ ಫುಲ್ ಖುಷಿಯಾಗಿ ಮಾತಾಡಿದ್ರು. ಇದು ನಾನು ಅಬ್ಸರ್ವ್ ಮಾಡಿದೆ, ಬೇಕಾದ್ರೆ ಈ ಡೌಟ್ ಇದ್ದರೆ ನೀವು ಹೋಗಿ ಅಬ್ಸರ್ವ್ ಮಾಡಿ, ಇದ್ದಿದ್ದು ಹೇಳ್ತಿದ್ದೀನಿ ನಾನು. 7 ಸರಿ ಏನೋ ಇದು ಮಾಡೋಕ್ಕೆ ನೋಡಿದೆ, ಆಗಲಿಲ್ಲ ಅದು ಇದು ಅಂತೇನೋ ಅಂದರು. ಏನಾರ ಆಗಿರಲಿ, ಅದನ್ನ ಇವಾಗ ಮಾತಾಡೋ ಅವಶ್ಯಕತೆ ಇಲ್ಲ, ಅದು ಅವಾಗಲೇ ಮುಗಿದೋಗಿರೋದ್ರಿಂದ ಯಾರು ಅದ್ರ ಬಗ್ಗೆ ಕಮೆಂಟ್ ಮಾಡೋಕೆ ಹೋಗ್ಬೇಡಿ, ಯಾರು ತಲೆನೂ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಅನ್ನೋದನ್ನ ಹೇಳೋಕ್ಕೋಸ್ಕರ ಈ ವಿಡಿಯೋ ನಾನು ಮಾಡ್ತಿದ್ದೀನಿ. ಎಲ್ಲರೂ ಒಂದಾಗಿದ್ದಾರೆ, ಗ್ರೂಪ್ಸು ಅಂತ ಏನಿದೆ ಅದು ಏನಿದ್ರು ಅಭಿಮಾನಿಗಳಿಗೆ ಮಾತ್ರ. ಅದು ದರ್ಶನ್ ಸರಿಗೆ ಸಪ್ರೇಟ್ ಅಭಿಮಾನಿಗಳು, ಸುದೀಪ್ ಸರಿಗೆ ಸಪ್ರೇಟ್ ಅಭಿಮಾನಿಗಳು, ಆ ಥರ ಇರೋದು ಅಭಿಮಾನಿಗಳಲ್ಲಿ ಗ್ರೂಪ್ಸ್ ಇರ್ತಾವಷ್ಟೇ. ಅವರು ಗ್ರೂಪ್ಸ್ ಮಾಡ್ಕೊಂಡು ಓಡಾಡೋಕ್ಕಾಗಲ್ಲ, ಯಾಕೆಂತಂದರೆ ಅವ್ರು ಎಲ್ಲರ ಜೊತೆನೂ ಚೆನ್ನಾಗಿರ್ಬೇಕು, ಯಾಕೆಂದರೆ ಎಲ್ಲರೂ ಸಿನಿಮಾ ಮಾಡ್ತಿರ್ತಾರೆ. ಈಗ ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳಿಂದ ಹಿಡಿದು ಪ್ರತಿಯೊಬ್ಬರು ಬೇಕಾಗುತ್ತೆ ಒಂದು ಸಿನಿಮಾದಲ್ಲಿ ಇಂಥವ್ರು ಬೇಕು ಅಂತಂದಾಗ, ಅವ್ರು ಮಾಡಲೇಬೇಕು ಅದನ್ನು. ಗ್ರೂಪ್ ಮಾಡ್ಕೊಂಡು ಬೇಡ ಅಂತ ಈಗ ಒಂದು ಕ್ಯಾರೆಕ್ಟ್ರಿಗೆ ಬೇಕಾಗಿರುತ್ತಪ್ಪ, ಅವ್ರು ಇವ್ರ ಗ್ರೂಪಲ್ಲಿ ಇಲ್ಲ ಅಂತಂದರೆ ಇವ್ರನ್ನ ಹಾಕೊಂಡು ಮಾಡೋದಲ್ಲಿ ಇರೋಕ್ಕಾಗುತ್ತಾ, ಆವಾಗ ಕ್ಯಾರೆಕ್ಟ್ರು ವ್ಯಾಲ್ಯೂನೇ ಹೋಗುತ್ತಲ್ಲ. ಹಂಗಾಗಿ ಗ್ರೂಪ್ ಗೀಪ್ ಏನೂ ಇರೋಲ್ಲ ಆರ್ಟಿಸ್ಟ್ಗಳ ಮಧ್ಯೆ, ಅಭಿಮಾನಿಗಳ ಮಧ್ಯೆ ಗ್ರೂಪ್ಸ್ ಇರುತ್ತೆ ಅಷ್ಟೇ. ಅದನ್ನು ಅಭಿಮಾನಿಗಳ ಮಧ್ಯೆ ಇರೋ ಗ್ರೂಪ್ಸು ಗ್ರೂಪ್ ಮಧ್ಯೆ ಜಗಳ ತಂದಿಡೋಕ್ಕೆ ನೋಡಬೇಡಿ ಯಾರು. ಇದನ್ನೇ ಹೇಳೋಣ ಅಂತ ಅಂದ್ಕೊಂಡೆ. ಎಲ್ಲ ಚೆನ್ನಾಗಿದ್ದಾರೆ, ಯಾರ ಮಧ್ಯೆ ಜಗಳ ತಂದಿಡೋಕ್ಕೆ ಟ್ರೈ ಮಾಡಬೇಡಿ ಪ್ಲೀಸ್, ಯಾಕೆಂದರೆ ಜಗಳ ಹೋದ್ರೆ ದೊಡ್ಡದಾಗಿ ಹೋಗುತ್ತೆ ಅಭಿಮಾನಿಗಳ ಜಗಳ. ಅದನ್ನು ನೀವೇ ಚಾಲನೆ ಕೊಡೋಕೆ ಹೋಗಬೇಡಿ. ಇವರು ಅದ್ರ ಬಗ್ಗೆ ಮಾತಾಡಲ್ಲ, ಇವಾಗ ಅದ್ರ ಬಗ್ಗೆ ಮಾತಾಡಲ್ಲ, ಅದನ್ನು ಕೇಳಬೇಡಿ ಅಂದರೆ ಮುಗಿದೆ ಹೋಯ್ತು. ಅವ್ರು ಹಾಕೋದು ಇಲ್ಲ ಅಲ್ವಾ, ಮಾತಾಡೋಕ್ಕೋಗ್ಬೇಡಿ. ಇದರಿಂದ ಯಾರು ಯಾರಿಗೂ ಲಾಭ ಆಗೋದು ಬೇಡ, ಯಾರಿಗೂ ನಷ್ಟ ಆಗೋದು ಬೇಡ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ನಗ್ತಾ ಇರಿ ಅಂತ ಹೇಳ್ತಾ ಬಾಯ್.